ಆದರದ ಸ್ವಾಗತ. ಮುಂಬರುವ ಲೋಕಸಭಾ ಚುನಾವಣೆ ಇದರ ಅಂಗವಾಗಿ ಈ ದಿನ ಭಾರತ ಚುನಾವಣಾ ಆಯೋಗದ ಒಂದು ಚುನಾವಣೆಯ ಘೋಷಣೆಯನ್ನು ಆಗಿದೆ. ಅವರ ಪ್ರೆಸ್ ಕಾನ್ಫರೆನ್ಸಲ್ಲಿ ಲೋಕಸಭಾ ಚುನಾವಣೆಯ ದಿನಾಂಕಗಳನ್ನು ಸಹ ನಿಗದಿಪಡಿಸಲಾಗಿದೆ. ಅದರಂತೆ ನಮ್ಮ ಕರ್ನಾಟಕದಲ್ಲಿ ಎರಡು ಫೇಸ್ ಚುನಾವಣೆ ನಡೀತಾ ಇದೆ. ನಮ್ಮ ಕೋಲಾರ ಜಿಲ್ಲೆ ಮೊದಲನೇ ಫೇಸ್, ಕರ್ನಾಟಕದ ಮೊದಲನೇ ಫೇಸ್, ಭಾರತದ ಎರಡನೇ ಫೇಸಲ್ಲಿ ಈ ಒಂದು ಚುನಾವಣೆಗೆ ಹೋಗ್ತಾ ಇದೆ. ನಮ್ಮ ಕೋಲಾರ ಲೋಕಸಭೆ ಚುನಾವಣೆ ಕ್ಷೇತ್ರ ಎಸ್ಸಿ ರಿಸರ್ವ್ ಆಗಿದೆ. 28 ಕೋಲಾರ ಎಸ್ಸಿ ರಿಸರ್ವ್ ಎನ್ನುವಂತಹ ಒಂದು ನಾಮಿಕ್ಲೇಚರಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಲಾಗುತ್ತೆ. ಈಗ ಚುನಾವಣಾ ಆಯೋಗ ನೀಡಿರುವಂಥ ನಿರ್ದೇಶನದಂತೆ ನಾವು ನಮ್ಮ ಈ ಒಂದು ನೋಟಿಫಿಕೇಷನನ್ನು ಮಾಡಬೇಕಾಗುತ್ತೆ. ಆರ್ ಒ ರಿಟರ್ನಿಂಗ್ ಆಫೀಸರ್ ಅಥವಾ ಡಿ ಒ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಅಂತ. ಅದರ ಪ್ರಕಾರ ನಾವು 28 ಮಾರ್ಚ್ ಅಂದರೆ ಮಾರ್ಚ್ ತಿಂಗಳ 28ನೇ ತಾರೀಕು ನಾವು ಇಡೀ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡ್ತೀವಿ. ಈ ಲೋಕಸಭಾ ಕ್ಷೇತ್ರಕ್ಕೆ ನೋಟಿಫಿಕೇಷನನ್ನು ಮಾಡಿದಾಗ ಕೇವಲ ನಮ್ಮ ಕೋಲಾರ ಜಿಲ್ಲೆ ಮಾತ್ರ ಬರೋದಿಲ್ಲ, ಕೋಲಾರ ಜಿಲ್ಲೆಯ 6 ಅಸೆಂಬ್ಲಿ ಸೆಗ್ಮೆಂಟ್ ಬರುತ್ತೆ, ಪ್ಲಸ್ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಕ್ಷೇತ್ರದ ಒಂದು ಜಿಲ್ಲೆಯ 2 ಕ್ಷೇತ್ರಗಳು ನಮ್ಮ ಈ ಒಂದು ಕೋಲಾರ 28 ಎಸ್ ಸಿ ಕ್ಷೇತ್ರಕ್ಕೆ ಸೇರ್ಪಡೆ ಆಗ್ತವೆ. ಸೊ ಹೀಗೆ ನಾವು 8 ಅಸೆಂಬ್ಲಿ ಸೆಗ್ಮೆಂಟ್ಗಳಿಗೆ ನಮ್ಮ ಕೋಲಾರ ಕ್ಷೇತ್ರ ಸ್ಪ್ರೆಡ್ ಆಗಿದೆ. ಇದರ ಪ್ರಕಾರ ನಾವು ಇದಕ್ಕೆ ನೋಟಿಫಿಕೇಷನನ್ನು ನಾವು 28 ಮಾರ್ಚ್ ಮಾಡುತ್ತೇವೆ. 28 ಮಾರ್ಚ್ ಈ ಒಂದು ನೋಟಿಫಿಕೇಷನನ್ನು ಮಾಡ್ತೇವೆ. ಜೊತೆಗೆ ಈ ಒಂದು 8 ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ಈ ಕೋಲಾರ ಕ್ಷೇತ್ರ ಚುನಾವಣೆಯನ್ನು ಕಂಡಕ್ಟ್ ಮಾಡುತ್ತೆ. ಅದಕ್ಕೆ ಆರ್ ಒ ಇರ್ತಾರೆ. ನಾನು ಸದ್ಯಕ್ಕೆ ಡಿ ಒ ಆರ್ ಒ ಆಗಿದ್ದೀನಿ. ಜಿಲ್ಲಾಧಿಕಾರಿಗಳೇ ಆರ್ ಒ ಆಗಿರ್ತಾರೆ, ಚುನಾವಣಾಧಿಕಾರಿಗಳಾಗಿರ್ತಾರೆ. ನನ್ನ ಅಧೀನದಲ್ಲಿ ನಮ್ಮ ಎ ಡಿ ಸಿ ಅವರನ್ನು ಎ ಆರ್ ಒ ಎನ್ನುವಂಥ ನಾಮಿಕ್ಲೇಚರಲ್ಲಿ ಡೆಸಿಗ್ನೇಷನಲ್ಲಿ ಈ ಒಂದು ಕಚೇರಿಯಲ್ಲಿ ಕೆಲಸವನ್ನು ಮಾಡ್ತೀವಿ. ಹಾಗೆ ನಮ್ಮ 8 ತಾಲೂಕುಗಳಲ್ಲಿ 8 ಅಸೆಂಬ್ಲಿ ಸೆಗ್ಮೆಂಟ್ಸ್ ಏನಿದ್ದಾವೆ ಅವುಗಳಿಗೆ 8 ಎ ಆರ್ ಒಗಳನ್ನು ನಾವು ನೇಮಕ ಮಾಡಿದ್ದೇವೆ. ಸೊ ಚಿಂತಾಮಣಿ ಮತ್ತು ಶಿಡ್ಲಘಟ್ಟದಲ್ಲಿ 2 ಎ ಆರ್ ಒಗಳಿರ್ತಾರೆ, ಅಂದರೆ ಅಲ್ಲಿರುವಂಥ ಜಾಯಿಂಟ್ ಡೈರೆಕ್ಟರ್ ನವೀದಾ ಅಂತ ಇದ್ದಾರೆ ಅವರು. ಹಾಗೆ ನಮ್ಮ ಚಿಂತಾಮಣಿಯಲ್ಲಿ ಡಿ ಡಿ ಫುಡ್ ಅವರು, ಅಲ್ಲಿ ನಟೇಶ್ ಅಂತ ಇದ್ದಾರೆ, ಅವರು ಈ ಒಂದು ಎ ಆರ್ ಒ ಆಗಿರ್ತಾರೆ. ಜೊತೆಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ 6 ತಾಲೂಕುಗಳಿದ್ದಾವೆ. 6 ತಾಲೂಕುಗಳಲ್ಲಿ ನಮ್ಮ ಹತ್ರ ಈಗಾಗಲೇ ಕೂತಿದ್ದಾರೆ. ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಬ್ಬೊಬ್ಬರು ಎ ಆರ್ ಒನ ಮಾಡಿದ್ದೇವೆ. ನಮ್ಮ ಜಾಯಿಂಟ್ ಡೈರೆಕ್ಟರ್ ಸುಮಾ ಅವರು ಶ್ರೀನಿವಾಸ್ಪುರದಲ್ಲಿರ್ತಾರೆ, ಅದೇ ರೀತಿ ಡಿ ಡಿ ಎಲ್ ಆರ್ ಅವರು ನಮ್ಮ ಮುಳಬಾಗಿಲು ಕ್ಷೇತ್ರದಲ್ಲಿರ್ತಾರೆ, ಎ ಸಿ ಅವರು ಕೋಲಾರ ಮತ ಅಸೆಂಬ್ಲಿ ಸೆಗ್ಮೆಂಟ್ಗೆ ಎ ಆರ್ ಒ ಆಗಿರ್ತಾರೆ, ಕೆ ಜಿ ಎಫ್ಗೆ ನಮ್ಮ ಸೋಮಶೇಖರ್ ಬ್ಯಾಕ್ವರ್ಡ್ ಕ್ಲಾಸ್ ಆಫೀಸರ್ ಇದ್ದಾರೆ. ಹಾಗೆ ಬಂಗಾರಪೇಟೆಯಲ್ಲಿ ನಮ್ಮ ಡೆಪ್ಟಿ ಸೆಕ್ರೆಟರಿ ಅವರು ಶಿವಕುಮಾರ್ ಅವರು ಇರ್ತಾರೆ. ಸೊ ಹೀಗೆ ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ಗೆ ಒಬ್ಬರು ಎ ಆರ್ ಒ ಇರ್ತಾರೆ. ಅವರ ಕೋಆರ್ಡಿನೇಷನಲ್ಲಿ ತಹಸೀಲ್ದಾರ್ ಅವರು ಎಲ್ಲ ಚುನಾವಣೆ ತಯಾರಿಗಳನ್ನು ಮಾಡ್ತಾರೆ. ಇದರ ಜೊತೆಗೆ ನಾವು ನಮ್ಮ 2 ಎಸ್ ಪಿಗಳು ಎಲ್ಲ ಎಲೆಕ್ಟ್ರಲ್ ಅಫೆನ್ಸಸ್ ಇರ್ಬೋದು, ಚುನಾವಣಾ ಬಂದೋಬಸ್ತ್ ಇರ್ಬೋದು, ಪ್ರತಿಯೊಂದನ್ನು ಸಹ ಅವರು ನೋಡ್ಕೊಳ್ತಾ ಇರ್ತಾರೆ. ನಮ್ಮ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮತ್ತು ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ನಮ್ಮ ಸಿ ಇ ಒ ಅವರು ಪದ್ಮ ಬಸಂತಪ್ಪ ಅವರು ನೋಡ್ಕೊಳ್ತಾರೆ. ಸೊ ಹೀಗೆ ಎಲ್ಲ ರೀತಿಯಾದಂಥ ಒಂದು ನೋಟಿಫಿಕೇಷನನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿದೆ. ಆ ನೋಟಿಫಿಕೇಷನಂತೆ ಪ್ರತಿಯೊಬ್ಬರು ಅವರವರ ಜವಾಬ್ದಾರಿಯನ್ನು ಮಾಡ್ತಾರೆ. ಇದರಲ್ಲಿ ಪ್ರಮುಖವಾಗಿ ತಮಗೆ ಡೇಟ್ ಬಗ್ಗೆ ಹೇಳಬೇಕಂದ್ರೆ ನಾವು 28 ಮಾರ್ಚ್ ನೋಟಿಫಿಕೇಷನನ್ನು ಮಾಡ್ತೀವಿ. ಹಾಗೆ ನಾಮಿನೇಷನ್ ಮಾಡುವಂಥ ಲಾಸ್ಟ್ ಡೇಟ್, ನಾಮಿನೇಷನ್ ಪ್ರಾರಂಭ ಆಗುತ್ತೆ ನೋಟಿಫಿಕೇಷನ್ ಆದಮೇಲೆ, ಅಲ್ಲಿಂದ 4ನೇ ತಾರೀಕುವರೆಗೂ, ಏಪ್ರಿಲ್ 4ನೇ ತಾರೀಕುವರೆಗೂ ನಾಮಿನೇಷನ್ ಮಾಡಬಹುದು. ಲಾಸ್ಟ್ ಡೇ ಆಫ್ ನಾಮಿನೇಷನ್ 4ನೇ ತಾರೀಕು ಇರುತ್ತೆ. ಹಾಗೆ 5ನೇ ತಾರೀಕು ಸ್ಕ್ರೂಟಿನಿ ಇರುತ್ತೆ. ಸ್ಕ್ರೂಟಿನಿ ಆದ ನಂತರ ಕ್ಯಾಂಡಿಡೇಟನ್ನು ಫೈನಲೈಸ್ ಮಾಡ್ತೀವಿ. ಸೊ ಅವರು ವಿತ್ಡ್ರಾವನ್ನು, ತಮ್ಮ ನಾಮಿನೇಷನನ್ನು ವಿತ್ಡ್ರಾ ಮಾಡ್ಕೊಳ್ಳುವಂಥದ್ದು 8 ಏಪ್ರಿಲ್. 8 ಏಪ್ರಿಲ್ ಲಾಸ್ಟ್ ಡೇ ಇರುತ್ತೆ ಅವರು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ. ಸೊ ಅವರು ವಿತ್ಡ್ರಾ ಮಾಡಿಕೊಂಡ ತಕ್ಷಣ ಕಂಟೆಸ್ಟಿಂಗ್ ಕ್ಯಾಂಡಿಡೇಟನ್ನು ನಾವು
ಲಿಸ್ಟನ್ನು ಪಬ್ಲಿಷ್ ಮಾಡ್ತೀವಿ. ಅಲ್ಲಿಂದ ನಮಗೆ ಚುನಾವಣೆ ದಿನಾಂಕ ಈಗಾಗಲೇ ನಿಗದಿ ಮಾಡಿದ್ದಾರೆ, 26 ಏಪ್ರಿಲ್. 26 ಏಪ್ರಿಲ್ ನಮ್ಮ ಕೋಲಾರದಲ್ಲಿ ಚುನಾವಣೆ ನಡೆಯುತ್ತೆ. ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಈ ಒಂದು ಚುನಾವಣೆ ನಡೆಯುವಂಥ ದಿನಾಂಕ 26 ಏಪ್ರಿಲ್ ಇದೆ. ಹಾಗೆ ಇದೆಲ್ಲ ಮುಗಿದಿದ್ದಾದಮೇಲೆ ನಾವು ಸ್ಟ್ರಾಂಗ್ ರೂಮಲ್ಲಿ ಇಡ್ತೀವಿ. ಆ ಸ್ಟ್ರಾಂಗ್ ರೂಮಲ್ಲಿ ಇಟ್ಟಮೇಲೆ ಮತ್ತೆ ನಾವು ಜೂನ್ 4 ಅದನ್ನು ತೆಗೆದು ಕೌಂಟಿಂಗನ್ನು ಮಾಡ್ತೀವಿ. ಸೊ ಇಲ್ಲಿ ಏಪ್ರಿಲ್ 26 ಜೂನ್ 4 ನಾವು ಕಾಯಬೇಕು, ಅಲ್ಲಿವರೆಗೂ ಕೌಂಟಿಂಗ್ಗೆ ಕಾಯಬೇಕಾಗುತ್ತೆ. ಅದಾದಮೇಲೆ ಲಾಸ್ಟ್ ನಮ್ಮ ಕೋಡ್ ಆಫ್ ಕಂಡಕ್ಟ್ ಯಾವತ್ತು ಎಂಡ್ ಆಗುತ್ತೆ ಅಂದರೆ 6 ಜೂನ್ಗೆ ಕೋಡ್ ಆಫ್ ಕಂಡಕ್ಟ್ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಎಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾ ಹೋಗ್ತೀವಿ. ಇದರ ಬ್ಯಾಕ್ಗ್ರೌಂಡಲ್ಲಿ ಸಾಮಾನ್ಯವಾಗಿ ನಮ್ಮ ಜಿಲ್ಲೆ ಕೋಲಾರ ಜಿಲ್ಲೆಯ ಮತ್ತು 2 ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಸೆಂಬ್ಲಿ ಸೆಗ್ಮೆಂಟ್ಗಳನ್ನು ತೆಗೆದುಕೊಂಡಾಗ ಸುಮಾರು 23,47,000 ಒಂದು ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಇದೆ. ಮೇಲ್ ಫೀಮೇಲ್ ಟೋಟಲ್ ಇದೆ, ನಿಮಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದೇ ರೀತಿ ನಾವು ಈ ಒಂದು ಮತದಾರ ಪಟ್ಟಿಯನ್ನು ತಯಾರು ಮಾಡಿದ್ದೀವಿ. ಮತದಾರ ಪಟ್ಟಿಯಲ್ಲಿ ನಮ್ಮಲ್ಲಿ ಟೋಟಲ್ ಈಗಿರುವಂಥದ್ದು 17,08,565 ಮತದಾರರಿದ್ದಾರೆ. ಇದು ಮೇಲು ಫೀಮೇಲ್ ಎರಡೂ ಸೇರಿದೆ. ಸೊ ಇದರಲ್ಲಿ ನಾವು ತೆಗೆದುಕೊಂಡಾಗ ನಾವು ಒಂದು ಹೆಲ್ದಿ ಒಂದು ಮತದಾರ ಪಟ್ಟಿಯನ್ನು ತಯಾರು ಮಾಡಿದ್ದೀವಿ. ಈ ಹೆಲ್ದಿ ಮತದಾರ ಪಟ್ಟಿಯನ್ನು ನಾವು ನೋಡಿದಾಗ ಇದರಲ್ಲಿ ನಾವು ಹೌಸ್ ಟು ಹೌಸ್ ಸರ್ವೆ ಮಾಡಿದ್ವಿ. ಲಾಸ್ಟ್ ಟೈಮ್ ಚುನಾವಣೆ ನಡೆದಿತ್ತು, ಆ ಚುನಾವಣೆಯ ನಂತರ ಅಸೆಂಬ್ಲಿ ಚುನಾವಣೆಯ ನಂತರ ಇಲ್ಲಿವರೆಗೆ 1 ವರ್ಷದಲ್ಲಿ ನಾವು ಹೌಸ್ ಟು ಹೌಸ್ ಸರ್ವೆ ಮಾಡಿದ್ವಿ. ಒಂದು ಸಮ್ಮರಿ ರಿವಿಷನನ್ನು ಮಾಡಿದ್ದೀವಿ ಮತ್ತು ಒಂದು ಆರೋಗ್ಯಕರವಾದಂಥ ಮತದಾರ ಪಟ್ಟಿಯನ್ನು ತಯಾರು ಮಾಡುವುದರಲ್ಲಿ ನಾವು ಕ್ರಮವನ್ನು ವಹಿಸಿದ್ವಿ. ಪ್ರತಿ ಹಂತದಲ್ಲೂ ನಾವು ಪೊಲಿಟಿಕಲ್ ಪಾರ್ಟಿಯವರಿಗೆ ಕರೆದು ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ತಂದಿದ್ದೀವಿ. ಫಸ್ಟ್ ಡ್ರಾಫ್ಟ್ ಪಬ್ಲಿಕೇಶನನ್ನು ಮಾಡಿದ್ವಿ, ನಂತರ ಫೈನಲ್ ಪಬ್ಲಿಕೇಶನನ್ನು ಮಾಡಿ 2 ಕಾಪಿಗಳನ್ನು ಎಲ್ಲ ಪೊಲಿಟಿಕಲ್ ಪಾರ್ಟಿಯವರಿಗೆ ಫ್ರೀಯಾಗಿ ಕೊಟ್ಟು ಅವರಿಗೆ ಪ್ರತಿ ಹಂತದಲ್ಲೂ ಸರ್ವೆ ಮಾಡಿದಂಥ ರಿಪೋರ್ಟನ್ನು ಕೊಟ್ಟಿದ್ದೀವಿ ಮತ್ತು ಸಮ್ಮರಿ ರಿವಿಷನ್ ರಿಪೋರ್ಟನ್ನು ಕೊಟ್ಟಿದ್ದೀವಿ ಮತ್ತು ನಾವು ಏನು ಪಬ್ಲಿಷ್ ಮಾಡಿದ್ವಿ ಅದನ್ನು ಸಹ ಅವ್ರ ಜೊತೆ ಶೇರ್ ಮಾಡಿದ್ದೀವಿ. ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲದೆ ಯಾರ ಹೆಸರು ಬಿಟ್ಟೋಗಬಾರ್ದು, ಪ್ರತಿಯೊಬ್ಬರು ಇದರಲ್ಲಿ ಮತದಾರದ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ಮತದಾರ ಪಟ್ಟಿಯನ್ನು ನಾವು ರಿವೈಸ್ ಮಾಡಿ ಇವತ್ತು ಒಂದು ಉತ್ತಮವಾದಂಥ ಒಂದು ಆರೋಗ್ಯಕರವಾದಂಥ ಒಂದು ಮತದಾರ ಪಟ್ಟಿಯನ್ನು ಮಾಡಿದ್ದೀವಿ. ಸೊ ಇಲ್ಲಿ ಇಪಿ ರೇಷಿಯೋ ಅಂತ ಹೇಳ್ತೀವಿ, ಎಲೆಕ್ಟರ್ ಮತ್ತು ಪಾಪ್ಯುಲೇಷನ್ ರೇಷಿಯೋ. ಸೊ ಕೆಲವು ಕಡೆ ಅಬ್ನಾರ್ಮಲ್ ಆಗಿ ಕಾಣ್ಬೋದು, ಆದರೆ ನಮ್ಮ ಚುನಾವಣಾ ಆಯೋಗ 69.74 ಇಪಿ ರೇಷಿಯೋನ ಫಿಕ್ಸ್ ಮಾಡಿದೆ. ನಾವು ನಮ್ಮ ಜಿಲ್ಲೆಯಲ್ಲಿ 71.47% ಅಂದರೆ 1% ಮಾತ್ರ ನಮ್ಮ ವ್ಯತ್ಯಾಸ ಇದೆ. ಅಂದರೆ ಬೇರೆ ಜಿಲ್ಲೆಗಳಲ್ಲಿ ನೀವು ಅಜಗಜಾಂತರವನ್ನು ಕಾಣ್ಬೋದು, ಹೆಚ್ಚು ಜಾಸ್ತಿ ಇರುತ್ತೆ ಅಥವಾ ಕಡಿಮೆ ಇರುತ್ತೆ. ನಾವು ವಿ ಆರ್ ನಿಯರೆಸ್ಟ್ ಟು ದಿ ನ್ಯಾಷನಲ್ ಮತ್ತು ಸ್ಟೇಟ್ ಆವರೇಜ್ಗೆ ನಾವು ಇ ಪಿ ರೇಷಿಯೋ ಎಲೆಕ್ಟರ ಮತ್ತು ಪಾಪ್ಯುಲೇಷನ್ ರೇಷಿಯೋದಲ್ಲಿ ಇದ್ದೀವಿ. ಅದೇ ರೀತಿ ಜೆಂಡರ್ ರೇಷಿಯೋ ಅದನ್ನು ಸಹ ನಾವು ತೆಗೆದುಕೊಂಡಾಗ ಈ ಜೆಂಡರ್ ರೇಷಿಯೋದಲ್ಲೂ ಸಹ 1020 ನಮ್ಮ ಜೆಂಡರ್ ರೇಷಿಯೋ ನಮ್ಮ ಕೋಲಾರ ಕ್ಷೇತ್ರದಲ್ಲಿದೆ. ಇದು ನಮ್ಮ ಸ್ಟೇಟ್ ರೇಷಿಯೋ ಬಂದಾಗ 997. ಇದು ಸಹ ಅಬ್ನಾರ್ಮ್ಯಾಲಿಟಿ ಇಲ್ಲ, ನಮ್ಮಲ್ಲಿ ತುಂಬ ಆ್ಯಕ್ಯುರೇಟಾಗಿ ಇರೋದನ್ನು ಕಾಣಬಹುದು. ಸೊ ಇದನ್ನು ಈಗಾಗಲೇ ಫೈನಲೈಸ್ ಮಾಡಿದ್ವಿ. ಜೊತೆಗೆ ನಮ್ಮಲ್ಲಿ ಪರ್ಸನ್ ವಿತ್ ಡಿಸೇಬಿಲಿಟಿ ಅಂತ ಹೇಳ್ತೀವಿ, ವಿಕಲಚೇತನರು, ಇವರು ಸುಮಾರು ನಮ್ಮಲ್ಲಿ 19,375 ಜನ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಅವರಿಗೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ಮತದಾನ ಮಾಡೋದಕ್ಕೆ ಮಾಡಿಕೊಡ್ತೀವಿ. ಅದೇ ರೀತಿ ಯಂಗ್ ವೋಟರ್ಸ್, ಇದು ತುಂಬ ವಿಶೇಷ ಈ ಬಾರಿ. ನಮ್ಮಲ್ಲಿ 18-19 ವರ್ಷ ಇರುವಂಥ ವೋಟರ್ಸ್ ನೋಂದಣಿ ಆಗ್ತಾ ಇರಲಿಲ್ಲ, ಮೊದಲು ಬಿಟ್ಟೋಗ್ತಾ ಇತ್ತು. ನಾವು ವಿಶೇಷವಾದಂಥ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮಾಡಿ ಎಲ್ಲ ಕಾಲೇಜುಗಳಿಗೆ ಹೋಗಿ ಭೇಟಿ ಕೊಟ್ಟು ಯಾರ್ದು 18 ವರ್ಷ ಕಂಪ್ಲೀಟ್ ಆಯಿತು ಇಮ್ಮಿಡಿಯೇಟ್ ಅವ್ರಿಗೆ ರಿಜಿಸ್ಟ್ರೇಷನನ್ನು ಮಾಡಿಸಿದ್ವಿ. ಇದರಿಂದ ನಮ್ಮಲ್ಲಿ 42,961 ಜನ ಇವತ್ತು ಯಂಗ್ ವೋಟರ್ಸ್ ಬಿಟ್ವೀನ್ 18-19 ಇವರು ನೋಂದಾವಣೆಯನ್ನು ಮಾಡಿಕೊಂಡಿದ್ದಾರೆ. ಇದು ಒಂದು ವಿಶೇಷ ಅಭಿಯಾನ ಮಾಡಿದ ಒಂದು ಫಲಶ್ರುತಿಯಿಂದ ಇವತ್ತು ಇಷ್ಟು ಜನ ನಾವು ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಹಾಗೆ ಸೀನಿಯರ್ ಸಿಟಿಸನ್ಸ್, ಇಲ್ಲಿ 80 ವರ್ಷಕ್ಕಿಂತ ಮೇಲ್ಪಟ್ಟವರ ಒಂದು ಪಟ್ಟಿಯನ್ನು ಮಾಡಿದ್ದೀವಿ. ಅದರಲ್ಲಿ 37,054 ಜನ ಈ ಒಂದು 80+ ವೋಟರ್ಸ್ ಇದ್ದಾರೆ. ಹಾಗೆ ನಮ್ಮಲ್ಲಿ ಸೀನಿಯರ್ ಸಿಟಿಸನ್ಸ್ 85+ ಮಾಡಿದ್ವಿ, ಅದರಲ್ಲಿ 16,984 ಜನ ಈ ಒಂದು ಪಟ್ಟಿಯಲ್ಲಿದ್ದಾರೆ.
ಸೊ ಹೀಗೆ ಒಂದು ಮತದಾರ ಪಟ್ಟಿಯಲ್ಲಿ ಯಾವುದೇ ಗೊಂದಲವಿಲ್ಲದೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸನ್ನು ನಾವು ಕಾನ್ಫಿಡೆನ್ಸಿಗೆ ತೆಗೆದುಕೊಂಡು ಇವತ್ತು ಮತದಾರ ಪಟ್ಟಿಯನ್ನು ಆರೋಗ್ಯಕರ ಮತದಾರ ಪಟ್ಟಿಯನ್ನು ಮಾಡಿದ್ದೇವೆ. ಸೊ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ಮಾಧ್ಯಮದ ಮೂಲಕ, ಯಾರ್ಯಾರು ಈ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ ಅವರು ತಾವು ಆ ಒಂದು ಮತದಾನದ ದಿನಾಂಕದಂದು ನಮ್ಮ ಕೋಲಾರದಲ್ಲಿ 26 ಏಪ್ರಿಲ್ ಮತದಾನ ನಡೆಯುವಂಥ ದಿನಾಂಕ ಅವತ್ತು ಎಲ್ಲ ಮತದಾರರು ನಮ್ಮ ಮತದಾನ ಕೇಂದ್ರಗಳಿಗೆ ತೆರಳಿ ಮತದಾನವನ್ನು ಮಾಡಬೇಕು ಅಂತ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ಹೀಗೆ ನಾವು ಈ ಒಂದು ಮತದಾರ ಪಟ್ಟಿಯನ್ನು ಮಾಡಿದ ನಂತರ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ ಅಂತ ಮಾಡ್ತೀವಿ. ಚುನಾವಣಾ ಆಯೋಗ ಏನು ಮಾಡುತ್ತೆ, ಲಾಸ್ಟ್ ಟೈಮ್ ಏನು ಅಸೆಂಬ್ಲಿ ಸೆಗ್ಮೆಂಟಲ್ಲಿದ್ದಂಥ ಒಂದು ಮತದಾನ ಕೇಂದ್ರಗಳ ಸಂಖ್ಯೆ ಒಟ್ಟು ಸಂಖ್ಯೆ 2097 ಇತ್ತು, ನಾವು ರ್ಯಾಷನಲೈಸ್ ಮಾಡಿದ್ಮೇಲೆ 2056 ಆಗಿದೆ, ಅಂದರೆ ಕೆಲವು ಕಡಿಮೆ ಆಗಿದೆ. ಕಾರಣ ನಾವು ಎಲ್ಲಿ 400 ಮತದಾರರು ಕಡಿಮೆ ಇದ್ದರೂ ಅದನ್ನು ಮರ್ಜ್ ಮಾಡಿದ್ದೇವೆ. ಅಂದರೆ 2 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಇರಬಾರ್ದು, 2 ಕಿಲೋಮೀಟರ್ ಒಳಗಡೆ ಇದ್ದಾಗ ನಾವು ಅಲ್ಲಿ ಮತದಾನ ಕೇಂದ್ರಗಳನ್ನು ಮರ್ಜ್ ಮಾಡಿ ಸೊ ಸುಮಾರು 44 ಮತದಾನ ಕೇಂದ್ರಗಳು ಕಡಿಮೆ ಆಗಿದ್ದಾವೆ, ಇದನ್ನು ಮಾಡಿದ್ದೇವೆ. ಹಾಗೆ ಇದರಲ್ಲಿ ವಲ್ನರಬಲ್ ಮತದಾನ ಕೇಂದ್ರಗಳು, ಕ್ರಿಟಿಕಲ್ ಮತದಾನ ಕೇಂದ್ರಗಳನ್ನು ಐಡೆಂಟಿಫೈ ಮಾಡಿದ್ದೇವೆ. ಈಗ ನಮ್ಮಲ್ಲಿ ಆ್ಯಸ್ ಆನ್ ಟುಡೇ ಇರುವಂಥ ಮತದಾನ ಕೇಂದ್ರಗಳು ಇವತ್ತು 2060 ಮತದಾನ ಕೇಂದ್ರಗಳು ನಮ್ಮಲ್ಲಿ ಇದ್ದಾವೆ. 2060 ಮತದಾನ ಕೇಂದ್ರಗಳಿದ್ದಾವೆ, ಅದರಲ್ಲಿ 479 ಕ್ರಿಟಿಕಲ್ ಮತದಾನ ಕೇಂದ್ರಗಳಂತ ಗುರುತಿಸಿದ್ದೇವೆ. ಹಾಗೆ 75 ಮತದಾನ ಕೇಂದ್ರಗಳನ್ನು ವಲ್ನರಬಲ್ ಮತದಾನ ಕೇಂದ್ರಗಳು ಅಂತ ನಾವು ಐಡೆಂಟಿಫೈ ಮಾಡಿದ್ದೇವೆ. ಸೊ ಹೀಗೆ ಇದರ ಜೊತೆಗೆ ಈ ಮತದಾನ ಕೇಂದ್ರಗಳಿಗೆ ನಾವು ಎಲ್ಲ ಬೇಕಾದಂಥ AMF ಅಶೂರ್ಡ್ ಮಿನಿಮಮ್ ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡಿದ್ದೇವೆ. ಈಗಾಗಲೇ ನಮ್ಮ ಸೆಕ್ಟರ್ ಆಫೀಸರ್ಸ್ 3 ರೌಂಡ್ ಅವರು ಮತದಾನ ಕೇಂದ್ರಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಸೆಕ್ಟರ್ ಆಫೀಸರ್ಸ್ ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಎಲ್ಲವನ್ನೂ ಸಹ ನಮಗೆ ಏನೇನು ಕೊರತೆ ಇತ್ತು ಅದನ್ನು ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಮುನ್ಸಿಪಾಲಿಟಿ ಕಡೆಯಿಂದ ಮತ್ತು ಗ್ರಾಮ ಪಂಚಾಯಿತಿಗಳ ಕಡೆಯಿಂದ ನಾವು ಎಲ್ಲ AMF ಅಶೂರ್ಡ್ ಮಿನಿಮಮ್ ಫೆಸಿಲಿಟೀಸನ್ನು ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಮತದಾನ ಕೇಂದ್ರದ ಒಂದು ಬಿಲ್ಡಿಂಗ್ ಉತ್ತಮವಾಗಿದೆ ಇದೆಯೋ ಇಲ್ವೋ ಅನ್ನೋದನ್ನು ನೋಡಿದ್ದಾರೆ, ಉತ್ತಮವಾದಂಥ ಬಿಲ್ಡಿಂಗನ್ನು ಮಾಡಿದ್ದಾರೆ, ಹೊಸ ಬಿಲ್ಡಿಂಗನ್ನು ಆಗಿರುತ್ತೆ ಅಂತ ಕಡೆ ಶಿಫ್ಟ್ ಮಾಡಿದ್ದಾರೆ, ಅದನ್ನು ಸಹ ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡಿದ್ದೀವಿ. ಕೆಲವು ಕಡೆ ಹೆಸರನ್ನು ಬದಲಾಯಿಸಬೇಕಾಗುತ್ತೆ, ಅದನ್ನು ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡಿದ್ದೀವಿ. ಸೊ ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಕರೆಂಟು, ಫರ್ನಿಚರ್ ಇರಬೇಕು, ಸೊ ಹೀಗೆ ರ್ಯಾಂಪ್ ಇರಬೇಕು, ಸೊ ಹೀಗೆ ಎಲ್ಲ ರೀತಿಯಾದಂಥ ಒಂದು ಸೌಲಭ್ಯಗಳನ್ನು ಇರುವಂಥ ಒಂದು ಮತದಾನ ಕೇಂದ್ರಗಳನ್ನು ಸಿದ್ಧಪಡಿಸಿದ್ವಿ. ಒಂದು ಕೆಲವು ಕಡೆ 1% 2% ಇರದೇ ಇರ್ಬೋದು, ಅಂಥ ಸಂದರ್ಭದಲ್ಲಿ ನಾವು ಚುನಾವಣೆಗೆ ಹತ್ತಿರ ಬಂದಾಗ ಪ್ರತಿಯೊಂದನ್ನು 100% ಎನ್ಶೂರ್ ಮಾಡ್ತೀವಿ. ಕಾರಣ ಜನರಲ್ ಅಬ್ಸರ್ವರ್ ಬರ್ತಾರೆ, ಅವರು ನಮ್ಮ ಬೇರೆ ರಾಜ್ಯದ ಅಬ್ಸರ್ವರ್ ಬಂದಾಗ ಅವರು ಫಸ್ಟ್ ನೋಡೋದು ನಮ್ಮ AMF ಫೆಸಿಲಿಟೀಸನ್ನು ನೋಡ್ತಾರೆ. ಅವರು ಎಲ್ಲೆಲ್ಲಿ ವಲ್ನರಬಲ್ ಏರಿಯಾ ಇದೆ ಅಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ನಾನು SP ಅವರು ಸುಮಾರು ಕಡೆ ವಿಸಿಟ್ ಮಾಡಿ ವಲ್ನರಬಲ್ ಏರಿಯಾದಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅಂತ ತೆಗೆದುಕೊಂಡಿದ್ದೀವಿ. ಅವರಲ್ಲಿ ಆತ್ಮವಿಶ್ವಾಸ ತುಂಬಿದ್ದೀವಿ, ಯಾವುದೇ ಭಯ ಪಡಬೇಕಾಗಿಲ್ಲ. ಇಂಟಿಮಿಡೇಟರ್ಸ್ ಇದ್ದರೆ ಅವರ ಬಗ್ಗೆ ಸಹ ಕ್ರಮ ವಹಿಸಿದ್ದೀವಿ, ಅದನ್ನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹೇಳ್ತಾರೆ. ಸೊ ಹೀಗೆ ನಾವು ಪ್ರತಿಯೊಂದು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಏನೇ ಯಾಕೆ ಹಿಂದೆ ಏನಾದರೂ ಅದರ ಹಿಸ್ಟ್ರಿ ಇತ್ತ ಅಥವಾ ಏನಾದರೂ ಘಟನೆಗಳಾಗಿದ್ವೋ ಅದನ್ನು ಸಹ ಅನಲೈಸ್ ಮಾಡಿ ಕೇಸ್ಗಳು ಏನೇನಾಗಿತ್ತು ಅದನ್ನು ಮತ್ತು ಯಾರು ಇಂಟಿಮಿಡೇಟರ್ಸ್ ಇದ್ದರು ಅವರನ್ನು ಸಹ ಈಗಾಗಲೇ ನಾವು ವಿಚಾರಣೆ ಮಾಡಿದ್ದೀವಿ. ಯಾರು ಭಯ ಮುಕ್ತರಾಗಿ ಈ ಒಂದು ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನಲ್ಲಿ ಮತದಾನವನ್ನು ಮಾಡಬೇಕು, ಯಾವುದೇ ರೀತಿಯಾದಂಥ ಭಯ ಪಡಬೇಕಾಗಿಲ್ಲ. ಮುಕ್ತವಾಗಿ ಮತದಾನ ಮಾಡೋದಕ್ಕೆ ಎಲ್ರಿಗೂ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂತ ಹೇಳ್ತೀವಿ, ಪ್ರತಿಯೊಬ್ಬರಿಗೂ ಸಮಾನ ಅವಕಾಶವನ್ನು ಕೊಡುವಂಥ ಒಂದು ಅವಕಾಶವನ್ನು ನಮ್ಮ ಜಿಲ್ಲಾಡಳಿತದಿಂದ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಈ ಪೋಲಿಂಗ್ ಪರ್ಸನಲ್ಸ್ ಎಲೆಕ್ಷನ್ಗೆ ನಾವು ಹೆಚ್ಚು ಪೋಲಿಂಗ್ ಪರ್ಸನಲ್ಸನ್ನು ತೆಗೆದುಕೊಳ್ಬೇಕು. ನಮ್ಮಲ್ಲಿ ಈ ಬೂತ್ಗಳೇನಿದ್ದಾವೆ, ಕೆಲವು ವಿಶೇಷವಾದಂಥ ಬೂತ್ಗಳನ್ನು ನಾವು ಚುನಾವಣೆ ದಿವಸ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಆಲ್ ವುಮೆನ್ ಬೂತ್ ಅಂತ, ಶಕ್ತಿ ಬೂತ್ ಅಂತ ಹೇಳ್ತೀವಿ, ಸ್ತ್ರೀ ಶಕ್ತಿ ಅರ್ಥ ಆಯ್ತಲ್ಲ. ಸೊ ಹೆಣ್ಮಕ್ಳಿಗೆ ಡೆಡಿಕೇಟೆಡ್ ಬೂತನ್ನು ಮಾಡ್ತೀವಿ, ಪ್ರತಿಯೊಂದು ಟೋಟಲ್ 30 ಅಂಥ ಬೂತ್ಗಳನ್ನು ಮಾಡ್ತೀವಿ. ಅದೇ ರೀತಿ PWD ನಮ್ಮ ಯಾರು ವಿಕಲಚೇತನ ಇದ್ದರೆ ಅವ್ರಿಗೆ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟಲ್ಲೂ ಒಂದೊಂದು ಬೂತನ್ನು ಮಾಡ್ತೀವಿ. ಹಾಗೆ ಯಂಗ್ ವೋಟರ್ಸ್ ಅವರನ್ನು ಎನ್ಕರೇಜ್ ಮಾಡೋದಕ್ಕೆ ಅವ್ರಿಗೆ ಒಂದು ಡೆಡಿಕೇಟ್ ಮಾಡೋದಕ್ಕೋಸ್ಕರ ಅವ್ರಿಗೂ ಸಹ ಒಂದು ವಿಶೇಷವಾದಂಥ ಯೂತ್ ಪೋಲಿಂಗ್ ಬೂತ್ಗಳನ್ನು ಮಾಡ್ತೀವಿ. ಸೊ ಇಷ್ಟೆಲ್ಲ ಆದಮೇಲೆ ಜಸ್ಟ್ ನಮಗೆ ಸಿಬ್ಬಂದಿ ಬೇಕಾಗುತ್ತೆ,
ಅಫ್ಕೋರ್ಸ್ ನಮ್ಮ ಕೋಲಾರದಲ್ಲಿ ಸ್ವಲ್ಪ ವೇಕೆನ್ಸಿ ಇರೋದರಿಂದ ಸಿಬ್ಬಂದಿ ಕೊರತೆ ಆಗಿತ್ತು. ಆದರೂ ಸಹ ನಾವು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಬೇರೆ ಬೇರೆ ಸಿಬ್ಬಂದಿಯನ್ನು ತೆಗೆದುಕೊಂಡಿದ್ದೇವೆ. ಇವತ್ತು ನಮ್ಮ ಹತ್ರ ಸುಮಾರು 10,000 ಪೋಲಿಂಗ್ ಪರ್ಸನಲ್ಸ್, 10,062 ಜನ ನಮಗೆ ಬೇಕಾಗುತ್ತೆ ಎಲೆಕ್ಷನ್ ಡ್ಯೂಟಿಗೆ, ಅವರನ್ನು ತೆಗೆದುಕೊಂಡಿದ್ದೇವೆ. ಹಾಗೆ ನಾವು ಈ ಅವರಿಗೆ ಬೇಕಾದಂಥ EDCS ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟನ್ನು ಕೊಟ್ಟು ಅವರು ಮತದಾನವನ್ನು ಮಾಡಬೇಕು. ಹಾಗೆ ಪೋಸ್ಟಲ್ ಬ್ಯಾಲೆಟ್ 2,678 ಜನಕ್ಕೆ ಪೋಸ್ಟಲ್ ಬ್ಯಾಲೆಟನ್ನು ಕೊಡ್ತೀವಿ. ಸೊ ಟೋಟಲ್ 12,740 ಜನ ಮತದಾನದಿಂದ ವಂಚಿತರಾಗ್ತಾಯಿದ್ರು. ಇವರಿಗೆ ಪೋಸ್ಟಲ್ ಬ್ಯಾಲೆಟ್ ಕೊಡ್ತೀವಿ, EDC ಸರ್ಟಿಫಿಕೇಟ್ ಅವರಿಗೆ ಮತದಾನ ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಡ್ತೀವಿ, ಅವರು ಮತದಾನದಿಂದ ವಂಚಿತರಾಗಬಾರ್ದು. ಒಟ್ಟು ನಮ್ಮಲ್ಲಿ 7,500 ಜನ ಈ ಒಂದು ಎಲೆಕ್ಟ್ರಲ್ ಪ್ರೊಸೆಸ್ಸಲ್ಲಿ ಭಾಗವಹಿಸ್ತಾರೆ. ಅಂದರೆ ಪೋಲಿಂಗ್ ಪರ್ಸನಲ್ಸ್ ಅಂತ ಏನು, ಪೋಲಿಂಗ್ ಆಫೀಸರ್ ಇರ್ಬೋದು, ಸೆಕ್ಟರ್ ಆಫೀಸರ್ಸ್ ಇರ್ಬೋದು, ಬೇರೆ ಬೇರೆಯವರು ಇರ್ತಾರೆ, ಅಷ್ಟು ಜನಕ್ಕೂ ನಾವು ತೆಗೆದುಕೊಳ್ತೀವಿ. ಸೊ ಇದ್ರ ಜೊತೆಗೆ ನಾವು ಈ ಒಂದು ಹಲವಾರು ಟೀಮ್ಗಳನ್ನು ಮಾಡಿದ್ದೀವಿ. 16 ರೀತಿಯ ನೋಡಲ್ ಆಫೀಸರ್ಗಳನ್ನು ಅಪಾಯಿಂಟ್ ಮಾಡಿದ್ದೀವಿ. ಈ 16 ರೀತಿಯ ನೋಡಲ್ ಆಫೀಸರ್ಗಳು ವಿಭಿನ್ನವಾದಂಥ ಕೆಲಸವನ್ನು ಮಾಡ್ತಾರೆ. ಸೆಕ್ಟರ್ ಆಫೀಸರ್ಸ್ ಇರ್ತಾರೆ, ಸೊ ಅವರು ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಪವರನ್ನು ಕೊಡ್ತೀವಿ 7 ದಿವಸ ಮುಂಚೆ. ಅವರಿಗೆ ನ್ಯಾಯಾಧೀಶರ ಏನು ತಾಲೂಕು ದಂಡಾಧಿಕಾರಿ ಇರ್ತಾರೆ ಅವರ ಪವರನ್ನು ಆ ಜ್ಯೂರಿಸ್ಡಿಕ್ಷನ್ನಲ್ಲಿ ಅವರಿಗೆ 10-12 ಪೋಲಿಂಗ್ ಸ್ಟೇಷನ್ಸ್ ಇರುತ್ತೆ, ಅದರ ಒಂದು ಪವರ್ಸನ್ನು ಅವರಿಗೆ ಕೊಟ್ಟಿರ್ತೀವಿ. ಅವರು ಎಲ್ಲ ರೀತಿಯಾದಂಥ ಸೊ ಕೆಲಸವನ್ನು ಮಾಡೋದಕ್ಕೆ ಸಶಕ್ತರಾಗಿರ್ತಾರೆ. ಅದೇ ರೀತಿ ನಾವು ಸೆಕ್ಟರ್ ಆಫೀಸರ್ಸ್ ಜೊತೆಗೆ SST ಟೀಮ್ ಇರುತ್ತೆ, ಸರ್ವೆಲೆನ್ಸ್ ಟೀಮ್ ಇರುತ್ತೆ, ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ, ಹಾಗೆ FST ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಇರುತ್ತೆ, ಜೊತೆಗೆ ವಿಡಿಯೋ ವ್ಯೂವಿಂಗ್ ಟೀಮ್ ಇರುತ್ತೆ, ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಟೀಮ್ ಇರುತ್ತೆ. ಸೊ ನಾವು 16 ರೀತಿಯಾದಂಥ ಒಂದು ಟೀಮ್ಗಳನ್ನು ಮಾಡಿದ್ದೇವೆ. ಇವರು ಇದರ ಬಗ್ಗೆ ಎಲ್ಲ ನಿಗಾ ವಹಿಸಿರ್ತಾರೆ, ಕೋಆರ್ಡಿನೇಟ್ ಮಾಡ್ತಾರೆ. ಪ್ರತಿಯೊಂದನ್ನು ಚುನಾವಣಾ ಆಯೋಗಕ್ಕೆ ಅವತ್ತಿನ ಸಂಜೆನೇ ನಾವು ಅದನ್ನು ರಿಪೋರ್ಟ್ ಮಾಡ್ತೀವಿ. ಜೊತೆಗೆ ನಮ್ಮಲ್ಲಿ ಈ ಸರಿ ಎಲೆಕ್ಷನ್ನಲ್ಲಿ ನಾವು EVM ಬಳಸ್ತಾ ಇದ್ದೀವಿ, ನಮ್ಮಲ್ಲಿ ಇರುವಂಥ EVM ಸಫಿಷಿಯಂಟ್ ಆಗಿದೆ. ಜೊತೆಗೆ ಹೆಚ್ಚು EVMನ್ನು ಇಟ್ಕೊಂಡಿದ್ದೀವಿ, 30% ನಾವು ಅಡಿಷ್ನಲ್ ಇಟ್ಕೊಂಡಿದ್ದೀವಿ. ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೇನು 100% ಬೇಕು ಅದರದಕ್ಕಿಂತ ಹೆಚ್ಚಾಗಿ 30% EVMs ಇಟ್ಕೊಂಡಿದ್ದೀವಿ. BU ಅಂತ ಇರುತ್ತೆ, ಬ್ಯಾಲೆಟ್ ಯೂನಿಟ್, CU ಕಂಟ್ರೋಲ್ ಯೂನಿಟ್ ಇರುತ್ತೆ, VVPAT ಇರುತ್ತೆ. ಸೊ ಎಲ್ಲವೂ ನಮ್ಮ ಹತ್ರ 130% ಇದೆ, ಅಂದರೆ ನಮ್ಮ ಬೇಕಾದಂಥ ಬೇಡಿಕೆಗಿಂತ 30% ಹೆಚ್ಚಿಟ್ಕೊಂಡಿದ್ದೀವಿ, ಯಾವುದೇ ಕೊರತೆ ಉಂಟಾಗೋದಿಲ್ಲ. ಸೊ ಇದರ ವಿವರವನ್ನು ಸಹ ನಿಮಗೆ ಕೊಟ್ಟಿದ್ದೀನಿ. ಅದೇ ರೀತಿ ನಮ್ಮಲ್ಲಿ ಈ ಒಂದು ಈಗ ಆಗಬೇಕಾಗಿರೋದು ಇಂಪಾರ್ಟೆಂಟ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈಗ ಇಂಟ್ರೊಡ್ಯೂಸ್ ಆಗಿದೆ ಇವತ್ತಿಂದ. ಈಗ ಚುನಾವಣಾ ಆಯೋಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ತಕ್ಷಣ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಂದಿದೆ. ನಾವು ಇಂದಿನಿಂದಲೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟನ್ನು ಜಾರಿಗೆ ತರ್ತಾ ಇದ್ದೀವಿ. ಈ ಜಾರಿಗೆ ತಂದ ತಕ್ಷಣ ನಾವು ನಮ್ಮ ಹತ್ರ ಸುಮಾರು 22 VST ಟೀಮ್ಗಳಿದ್ದಾವೆ, VVT 8 ಇದೆ, ಫ್ಲೈಯಿಂಗ್ ಸ್ಕ್ವಾಡ್ 57 ಇದೆ. ಹಾಗೆ ನಮ್ಮ ಚೆಕ್ ಪೋಸ್ಟ್ಗಳು 34 ಚೆಕ್ ಪೋಸ್ಟ್ಗಳನ್ನು ತೆಗೆದಿದ್ದೀವಿ. ಹಾಗೆ SST 108 ಇದ್ದಾವೆ. ಜೊತೆಗೆ ನಂಬರ್ ಆಫ್ ನೋಡಲ್ ಆಫೀಸರ್ಸನ್ನು ನಾವು ಮಾಡಿದ್ದೀವಿ ಬೇರೆ ಬೇರೆ ರೀತಿಯಾದಂಥ ಒಂದು ಇದ್ರ ಜೊತೆಗೆ ನಾವು ಎಕ್ಸ್ಪೆಂಡಿಚರನ್ನು ಮಾನಿಟರ್ ಮಾಡ್ತೀವಿ. ಸೊ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಕಮಿಟಿ ಇರುತ್ತೆ, ಮೀಡಿಯಾ ಸರ್ಟಿಫಿಕೇಷನ್ ಮತ್ತು ಮಾನಿಟರಿಂಗ್ ಕಮಿಟಿಯನ್ನು ಮಾಡಿದ್ದೀವಿ. ಸೊ ತಮಗೆಲ್ಲ ಗೊತ್ತಿದೆ, ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಪ್ರೀ ಸರ್ಟಿಫಿಕೇಷನನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮೀಡಿಯಾ ಪ್ರೀ ಸರ್ಟಿಫಿಕೇಷನ್ ಸ್ಕ್ರೂಟಿನಿ ಸೆಲ್ ಮಾಡಿದ್ದೀವಿ, ಮೀಡಿಯಾ ಸೆಕ್ಯೂರಿಟಿ ಸೆಲ್ಲನ್ನು ಮಾಡಿದ್ದೀವಿ, ಹಾಗೆ ಡಿಸ್ಟ್ರಿಕ್ಟ್ ಕಂಪ್ಲೇಂಟ್ ಮಾನಿಟರಿಂಗ್ ಸಿಸ್ಟಮನ್ನು ಮಾಡಿದ್ದೀವಿ. ಯಾವುದೇ ಕಂಪ್ಲೇಂಟ್ ಬಂದರೆ ಅದನ್ನು ತ್ವರಿತವಾಗಿ 1-2 hoursಲ್ಲಿ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಮಾಡಿದ್ದೀವಿ. ಹಾಗೆ ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಗ್ರೆವಿನ್ಸಸ್ ಕಮಿಟಿಯನ್ನು ಮಾಡಿದ್ದೀವಿ. ಹಾಗೆ ಸೋಷಿಯಲ್ ಮೀಡಿಯಾ ಸೆಲ್ಲನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸಿಂಗಲ್ ವಿಂಡಿಯಾ ಸಿಸ್ಟಮ್, ಯಾವುದೇ ರ್ಯಾಲಿ ಮಾಡೋದಕ್ಕೆ ಪರ್ಮಿಷನನ್ನು ತೆಗೆದುಕೊಳ್ಬೇಕಂದ್ರೆ ಅವರು ಬೇರೆ ಬೇರೆ ಕಡೆ ಅಲಿಬೇಕಾಗಿಲ್ಲ, ಒಂದು ಕಡೆ ಬಂದು ನಮ್ಮಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮುನಿಸಿಪಾಲಿಟಿ ಇರ್ಬೋದು, ನಮ್ಮ ರೆವಿನ್ಯೂ ಇಲಾಖೆಯಿಂದ ಯಾವುದೇ ಚುನಾವಣೆಯಿಂದ ಪರ್ಮಿಷನ್ ಬೇಕಂದರೆ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ತುಂಬ ತ್ವರಿತವಾಗಿ ಅದನ್ನು ನಾವು ಮಾಡಿಕೊಡ್ತೀವಿ. ಸೊ ನಮ್ಮಲ್ಲಿ ಇರುವಂಥ ಎಲ್ಲ ಚೆಕ್ ಪೋಸ್ಟ್ಗಳ ಲಿಸ್ಟನ್ನು ಲೊಕೇಶನ್ಸನ್ನು ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಇಂಪಾರ್ಟೆಂಟಾಗಿ IT ಸಪೋರ್ಟ್ ಇದರಲ್ಲಿ ತುಂಬ ಹೆಚ್ಚಾಗಿರುತ್ತೆ. ನಾವು ಈ ಎಲ್ಲ ಏನು ಕೆಲಸ ನಡೀತಾ ಇರುತ್ತೆ ಇದನ್ನು ನಮ್ಮಲ್ಲಿರುವಂಥ ಆನ್ಲೈನ್ ಸಿಸ್ಟಮಲ್ಲಿ ನಾವು ಈ ಎನ್ಕೋರ್ ಸಿಸ್ಟಮ್ ಅಂತ ಮಾಡ್ತೀವಿ. ಎಲೆಕ್ಷನನ್ನು ನಾವು ತುಂಬ ಡಿಜಿಟಲಿ ಮಾಡಬೇಕಾಗೋದಕ್ಕೋಸ್ಕರ ಸೊ ನಾಮಿನೇಷನ್ಸ್ ಈ ಸರಿ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೌಂಟಿಂಗ್ ಮಾಡೆಲನ್ನು ಆನ್ಲೈನ್ ಸಿಸ್ಟಮ್ ತಂದಿದ್ದಾರೆ, ಅದನ್ನು ಸಹ ಇಟ್ಕೊಂಡಿದ್ದೀವಿ. ಹಾಗೆ ವೋಟರ್ ಟರ್ನ್ಔಟ್ 2 ಗಂಟೆಗೆ ಒಂದ್ಸರಿ ನೀವು ಆನ್ಲೈನಲ್ಲಿ ನೋಡ್ಬೋದು. ನಾವೇನು ಇಲ್ಲಿ ಫೀಡ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವೇ ಮೊದಲೇ ತೊಗೊಳ್ತೀರಾ ಇಲ್ಲೇ ಇರ್ತೀರಾ, ಆದರೂ ಸಹ
ಟರ್ನ್ಔಟನ್ನು 2 ಗಂಟೆಗೊಂದ್ಸರಿ ಆನ್ಲೈನಲ್ಲಿ ಕೊಡ್ತಾರೆ. ಹಾಗೆ ಈ ಒಂದು ಆನ್ಲೈನ್ ಸಿಸ್ಟಮಲ್ಲಿ ನಾಮಿನೇಷನ್ ಮಾಡುವಂಥ ಪದ್ಧತಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಫಸ್ಟ್ ಟೈಮ್ ಆನ್ಲೈನ್ ನಾಮಿನೇಷನ್. ಆಫ್ಲೈನಲ್ಲೂ ಕೊಡ್ಬೋದು ಬಂದು ಇಲ್ಲಿ. ಸೊ ನಾನು ಕೂತಿರುವಂಥ ಜಾಗವೇ ಇದು, ಆರ್ ಓ ಕಚೇರಿ ಆಗಿರುತ್ತೆ, ಬೋರ್ಡನ್ನು ಹಾಕಿದ್ದೀವಿ. ಸೊ ಹಾಗೆ ಸಿಟಿಸನ್ಸ್ ಆ್ಯಪ್ ಇದೆ, ಇದು ಇಂಪಾರ್ಟೆಂಟ್. ಇದಕ್ಕೆ ತಾವುಗಳು ಸಹ ಹೆಚ್ಚು ಒತ್ತನ್ನು ಕೊಡಿ. ನಾಳೆ ದಿವಸ ಸಾಮಾನ್ಯವಾಗಿ ಕಂಪ್ಲೇಂಟನ್ನು ಬರ್ಕೊಂಡು ಬಂದು ತಹಸೀಲ್ದಾರ್ ಹತ್ರ, ಎ ಸಿ ಹತ್ರ, ಡಿ ಸಿ ಹತ್ರ ಓಡಾಡುವ ಅವಶ್ಯಕತೆ ಇಲ್ಲ. ಸಿ ವಿಜಿಲ್ ಅಂತ, ಸಿ ಫಾರ್ ಕ್ಯಾಟ್, ಸಿ ವಿಜಿಲ್ ಎನ್ನುವಂಥ ಒಂದು ಆ್ಯಪ್ ಇದೆ, ಅದನ್ನು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಒಂದು ಕಂಪ್ಲೇಂಟನ್ನು ಅದ್ರ ಮೂಲಕ ಕಳಿಸಿದ್ರೆ ಇಮ್ಮಿಡಿಯೇಟಾಗಿ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಉದಾಹರಣೆಗೆ ಈಗ ಚುನಾವಣೆ ಡಿಕ್ಲೇರ್ಡ್ ಆಗಿದೆ. ಚುನಾವಣೆ ಡಿಕ್ಲೇರ್ಡ್ ಆದ ತಕ್ಷಣ ನಾವು 24 ಗಂಟೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಇರುವಂಥ ಎಲ್ಲ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನು ತೆಗಿತೀವಿ. ಉದಾಹರಣೆಗೆ ನಮ್ಮ ವೆಬ್ಸೈಟಲ್ಲಿ ಇರುವಂಥ ಎಲ್ಲ ಅಡ್ವರ್ಟೈಸ್ಮೆಂಟನ್ನು ತೆಗಿತೀವಿ. ನಮ್ಮ ಟ್ವಿಟರ್ಗಳಲ್ಲಿ ಅಥವಾ ನಮ್ಮ ಏನು ಫೇಸ್ಬುಕ್ಗಳಲ್ಲಿ ಇರುವಂಥ ಎಲ್ಲ ಇದನ್ನು ನಾವು ತೆಗಿಬೇಕಾಗುತ್ತೆ. ಸೊ ಹೀಗೆ ಪ್ರತಿಯೊಂದನ್ನು ನಾವು ತೆಗೆದಾಕುವಂಥ ಸಿಸ್ಟಮನ್ನು 24 ಗಂಟೆಯಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ತೆಗಿತೀವಿ. 48 ಗಂಟೆ ಒಳಗಡೆ ಪಬ್ಲಿಕ್ ಪ್ಲೇಸಸ್, ಜನರಿಗೆ ಕಾಣುವಂಥ ಪ್ಲೇಸ್ಗಳಲ್ಲಿ, ಹೈವೇಗಳಲ್ಲಿರ್ಬೋದು, ರೋಡ್ಗಳಲ್ಲಿರ್ಬೋದು, ಬೋರ್ಡ್ ಬ್ಯಾನರ್ ಮತ್ತು ಎಲ್ಲವನ್ನು ತೆಗೆದಾಕ್ತೀವಿ. ಹಾಗೆ 72 ಗಂಟೆಗಳಲ್ಲಿ ಪ್ರೈವೇಟ್ ಪ್ರಾಪರ್ಟಿಗಳು, ಉದಾಹರಣೆಗೆ ನಮ್ಮ ಯಾವುದೋ ಒಂದು ಸ್ವಂತ ಮನೆ ಇರುತ್ತೆ, ಅಲ್ಲಿ ಪರ್ಮಿಷನ್ ಇಲ್ಲದೆ, ಅವ್ರ ಪರ್ಮಿಷನ್ ಇಲ್ಲದೆ ಹಾಕಿರ್ತಾರೆ, ಅದನ್ನು ತೆಗೆದಾಕೋದ್ರ ಜೊತೆಗೆ ಅವ್ರ ಮೇಲೆ ಕೇಸನ್ನು ಫೈಲ್ ಮಾಡ್ತೀವಿ. ಯಾರೇ ಅದನ್ನು ಹಾಕಿದರೆ ಪ್ರೈವೇಟ್ ಪ್ರಾಪರ್ಟಿಗಳ ಮೇಲೆ, ಪಬ್ಲಿಕ್ ಪ್ರಾಪರ್ಟಿ ಡಿಫೇಸ್ಮೆಂಟ್ ಮತ್ತು ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಅದನ್ನು ಸಹ ಕೇಸನ್ನು ಫೈಲ್ ಮಾಡ್ತೀವಿ. ಹಾಗೆ ಅವರು 4 ಗೋಡೆ ಮಧ್ಯದ ಒಳಗಡೆ ಹಾಕ್ಕೊಂಡ್ರೆ ಯಾವುದೇ ಒಂದು ಯಾರಿಗೂ ಪಬ್ಲಿಕ್ ವ್ಯೂ ಜನರಿಗೆ ಕಾಣಲಿಲ್ಲ ಅಂದರೆ ಅದಕ್ಕೆ ಅಭ್ಯಂತರ ಇಲ್ಲ, ಮನೆ ಒಳಗಡೆ ಹಾಕ್ಕೊಂಡ್ರೆ. ಆದರೆ ಜನರಿಗೆ ಕಾಣ್ತಾ ಇದೆ ಹೊರಗಡೆ, ಅದು ಪೊಲಿಟಿಕಲ್ ಪಾರ್ಟಿನವರು ಪರ್ಮಿಷನ್ ತೊಗೊಂಡೋಗಿ ಹಾಕಿದರೆ ಅದನ್ನು ಪರ್ಮಿಷನನ್ನು ನಾವು ಕೊಡ್ತೀವಿ, ಅದನ್ನು ಹಾಕ್ಕೊಳ್ಬೋದು. ಸೊ ಅನುಮತಿಯ ಮೇರೆಗೆ ಪ್ರೈವೇಟ್ ಪ್ರಾಪರ್ಟಿ ಮೇಲೂ ಹಾಕ್ಕೊಳ್ಬೋದು, ಬಟ್ ಅದಕ್ಕೆ ಅನುಮತಿ ಪಡ್ಕೊಳ್ಬೇಕು. ಒಳಗಡೆ ಹಾಕ್ಕೊಂಡ್ರೆ ಅಭ್ಯಂತರ ಇಲ್ಲ. ಜನರಿಗೆ ಪಬ್ಲಿಕ್ ಕಾಣುವ ಹಾಗೆ ಗೋಡೆ ಬರಹ ಮತ್ತು ಬೇರೆ ಯಾವುದೇ ಪೋಸ್ಟರ್ಗಳನ್ನು ಅಂಟಿಸಿದ್ರೆ ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟಲ್ಲಿ ಅಟ್ರ್ಯಾಕ್ಟ್ ಆಗುತ್ತೆ, ಅದರ ಮೇಲೆ ಕೇಸನ್ನು ಫೈಲ್ ಮಾಡ್ತೀವಿ. ಅದೇ ರೀತಿ ನಮ್ಮಲ್ಲಿ ಎಲೆಕ್ಟ್ರಾನಿಕ್ ಈಗ ಎಲ್ಲ ಆ್ಯಪ್ಗಳ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ವಿಷಯವನ್ನು ನಾವು ಈ ಒಂದು ಎಲ್ಲ ಸಿಸ್ಟಮನ್ನು ಆನ್ಲೈನಲ್ಲೇ ಕ್ಯಾಪ್ಚರ್ ಮಾಡ್ತೀವಿ, ಆನ್ಲೈನಲ್ಲೇ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡ್ತೀವಿ. ಹಾಗೆ ನಾವು ಮುಂದಿನ ದಿನಗಳಲ್ಲಿ ಈಗ ಈ ಪ್ರಕ್ರಿಯೆ MCCಯನ್ನು ಹೆಚ್ಚು ಒತ್ತು ಕೊಡೋದು, ಚೆಕ್ಪೋಸ್ಟ್ಗಳು ಮತ್ತು ಮಾಲ್ ಪ್ರಾಕ್ಟೀಸಸ್ಸನ್ನು ತಡೆಯೋದು, ಇಂಟಿಮಿಡೇಟರ್ಸನ್ನು ನಾವು ಕ್ರಮ ವಹಿಸುವಂಥದ್ದು, ಇದೆಲ್ಲ ಮಾಡಿದ ನಂತರ ನಮ್ಮ ಪೋಲಿಂಗ್ ಪರ್ಸನಲ್ಸ್ಗೆ ಬೇಕಾದಂಥ ಟ್ರೈನಿಂಗ್ಗಳನ್ನು ಈಗಾಗಲೇ ಕೊಟ್ಟಿದ್ದೀವಿ, ಇನ್ನು ಮುಂದೆ ಸಹ ಕೊಡ್ತೀವಿ. ಜೊತೆಗೆ ನಿಮಗೆ ಲಾಸ್ಟ್ ಪೇಜಲ್ಲಿ ಎಲ್ಲೆಲ್ಲಿ ಮಸ್ಟ್ರಿಂಗ್ ಡಿಮಸ್ಟ್ರಿಂಗ್ ಸೆಂಟರ್ಸ್ ಅಂದರೆ ನಮ್ಮ ಡಿಸ್ಟ್ರಿಬ್ಯೂಷನ್ ಮತ್ತು ಕಲೆಕ್ಷನ್ ಸೆಂಟರ್ ಅಂತ ಕೊಟ್ಟಿದ್ದೀವಿ. ಫೈನಲ್ಲಾಗಿ ಕೌಂಟಿಂಗ್, ಚುನಾವಣಾ ಕೌಂಟಿಂಗ್ ನಮ್ಮ ಲೋಕಸಭಾ ಕ್ಷೇತ್ರದ ಇನ್ಕ್ಲೂಡಿಂಗ್ ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ಸೇರಿ 6 ನಮ್ಮ ಸೆಗ್ಮೆಂಟ್ ಸೇರಿ ಕೌಂಟಿಂಗನ್ನು ನಾವು ಗೌರ್ಮೆಂಟ್ ಫೆಸಿಲಿಟ್ ಕಾಲೇಜ್ ಕೋಲಾರ ಟೌನ್, ಗೌರ್ಮೆಂಟ್ ಫೆಸಿಲಿಟ್ ಕಾಲೇಜ್ ಕೋಲಾರ ಟೌನ್ ಇಲ್ಲಿ ಕೌಂಟಿಂಗ್ ಸೆಂಟರ್ ಇರುತ್ತೆ. ಇದು ನಮ್ಮ ಸ್ಟ್ರಾಂಗ್ ರೂಮ್ ಸಹ ಇಲ್ಲಿರುತ್ತೆ. ಸೊ ನಮ್ಮ ಎಲೆಕ್ಷನ್ 26 ಏಪ್ರಿಲ್ಗೆ ಮುಗಿದೋದ ಮೇಲೆ ಅವತ್ತಿನ ನೈಟೇ ಎಲ್ಲ EVMಗಳು ನಮ್ಮ ಸ್ಟ್ರಾಂಗ್ ರೂಮ್ಗೆ ಬರುತ್ತೆ. ಸೊ ಅದು ಬಂದ ನಂತರ ಅದನ್ನು ತೆಗೆಯೋದು ಯಾವತ್ತು? ಸೊ 4 ತಾರೀಕು ಜೂನ್ ಅಲ್ಲಿವರೆಗೂ ಸ್ಟ್ರಾಂಗ್ ರೂಮಲ್ಲಿ ಸೇಫ್ ಆಗಿರ್ತವೆ. 24 ಗಂಟೆ ಅದು ಏನು ಸುರಕ್ಷಿತವಾಗಿರೋದಕ್ಕೆ 3 ಲೇಯರ್ ನಾವು ಒಂದು ಸೆಕ್ಯೂರಿಟಿ ಅರೇಂಜ್ಮೆಂಟನ್ನು ಮಾಡ್ತೀವಿ. 1st ಲೇಯರ್, 2nd ಲೇಯರ್, 3rd ಲೇಯರ್ ಅಂತ, ಮತ್ತು 24/7 ನಾವು ಈ ಒಂದು ಏನು ಸರ್ವೆಲೆನ್ಸ್ CCTVಯನ್ನು ಹಾಕಿರ್ತೀವಿ. ವೆಬ್ಕಾಸ್ಟಿಂಗ್ ಈ ಸಾರಿ ಇನ್ನೊಂದು ಸ್ಪೆಷಲ್ ನಿಮ್ಗೆ ಹೇಳಬೇಕು ಅಂದರೆ, ಈ ಸಾರಿ ಏನು ನಮ್ಮ ವೆಬ್ಕಾಸ್ಟಿಂಗ್ ನಡೆಯುತ್ತೆ, 2060 ಕೌಂಟ್ ನಮ್ಮ ಪೋಲಿಂಗ್ ಸ್ಟೇಷನ್ಗಳಲ್ಲಿ ವೆಬ್ಕಾಸ್ಟಿಂಗನ್ನು ಮಾಡ್ತೀವಿ. ಮೊದಲು ಕೆಲವು ಮಾಡ್ತಾಯಿದ್ವಿ, ಕೆಲವು ಕಡೆ ನಮ್ಮ ಮೈಕ್ರೋ ಅಬ್ಸರ್ವರ್ ಇರ್ತಾಯಿದ್ರು, ಕೆಲವು ಕಡೆ CPF ಇರ್ತಾಯಿತ್ತು, ಕೆಲವು ಕಡೆ ನಮ್ಮ ಬೇರೆ ಬೇರೆ ವಿಧವಾದಂಥ ಒಂದು ಸೆಕ್ಯೂರಿಟಿಯನ್ನು ಮಾಡ್ತಾಯಿದ್ವಿ. ಈ ಸಾರಿ ಎಲ್ಲ ಮತದಾನ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಡೈರೆಕ್ಟಾಗಿ ಚುನಾವಣಾ ಆಯೋಗ ಕೂತ್ಕೊಂಡು ನೋಡ್ಬೋದು. ಚುನಾವಣಾ ಆಯೋಗಕ್ಕೆ ನಾವು ಲಿಂಕನ್ನು ಕೊಡ್ತೀವಿ, ಪ್ರತಿಯೊಂದು ಅಲ್ಲಿ ಡಿಸ್ಪ್ಲೇ ಆಗುತ್ತೆ, ನಮ್ಮ DC ಆಫೀಸಲ್ಲೂ ಡಿಸ್ಪ್ಲೇ ಆಗುತ್ತೆ. ಸೊ ಈ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ವಿ. ಸೊ 4 ತಾರೀಕು ನಮ್ಮ ಯಾವುದು ಗೌರ್ಮೆಂಟ್ ಫೆಸಿಲಿಟ್ ಕಾಲೇಜ್ ಕೋಲಾರ ಇಲ್ಲಿ ಕೌಂಟಿಂಗ್ ಬೆಳಗ್ಗೆ ಚುನಾವಣಾ ಆಯೋಗ ನಿರ್ದೇಶನದಂತೆ ಪ್ರಾರಂಭ ಮಾಡ್ತೀವಿ. ಆ ದಿನ ಕಾಲಕಾಲಕ್ಕೆ ನಿಮಗೆ ಏನೇನು ಈವೆಂಟ್ಸ್ ಇರುತ್ತೆ,
ತಮಗೆ ಸಮಯಕ್ಕೆ ತಕ್ಕಂತೆ ಬ್ರೀಫನ್ನು ಸಹ ಮಾಡ್ತಾ ಇರ್ತೀವಿ. ಸೊ ಇದ್ರ ಜೊತೆಗೆ ಮೀಡಿಯಾ ಸೆಂಟ್ರ್ ಮಾಡ್ತೀವಿ ಇಲ್ಲಿ ನಿಮಗೆ ಅಲ್ಲಿ ಎಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಮತ್ತು ನಿಮಗೆ ಬೇಕಾದಂಥ ಮಾಹಿತಿಯನ್ನು ಕೊಡೋದಕ್ಕೆ ಮೀಡಿಯಾ ಸೆಂಟರ್ ಸಹ ಮಾಡ್ತೀವಿ, ಎಲ್ಲ ವ್ಯವಸ್ಥೆ ಇರುತ್ತೆ. ಜೊತೆಗೆ ನಮ್ಮ ಎಸ್ ಪಿ ಸಾಹೇಬರುಗಳಿದ್ದಾರೆ, ಇವರುಗಳು ಸಹ ನಮ್ಮ ಸ್ವೀಪ್ ಮತ್ತು ಎಂ ಸಿ ಸಿ ನೋಡಲ್ ಆಫೀಸರ್ ಇದ್ದಾರೆ, ಅವರು ಸಹ ಮಾತಾಡ್ತಾರೆ.